ವಿವಿಧ ರೈತ ಹಾಗೂ ದೇಶ ವಿರೋಧಿ ಕೃಷಿ ಮಸೂದೆಗಳನ್ನು ತಿರಸ್ಕರಿಸುವಂತೆ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ವತಿಯಿಂದ ರಸ್ತೆಯ ಮೇಲೆ ಕುಳಿತು ಧರಣಿ. ಹೌದು, ಕಳೆದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ದೌರ್ಜನ್ಯದಿಂದ ಕೆಲವು ನಡಾವಳಿಗಳನ್ನು ಗಾಳಿಗೆ ತೂರಿ ರೈತರ ಜೊತೆ ಚರ್ಚಿಸದೆ ಮಸೂದೆಗಳನ್ನು ಅಂಗೀಕರಿಸಿದೆ. ಅವುಗಳನ್ನು ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ತಡೆಯಬೇಕೆಂದು ವಿವಿಧ ಸಂಘಟನೆಗಳು ಹಾಗೂ ಪಕ್ಷಗಳ ಜೊತೆಗೂಡಿ ಬೀದಿಗಿಳಿದು ಆಕ್ರೋಶ ಹೊರಹಾಕಿ ಚಿಂಚೋಳಿ ತಹಸೀಲ್ದಾರ್ ಅರುಣ್ ಕುಮಾರ್ ಕುಲಕರ್ಣಿಯವರ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ಈ ಹೋರಾಟಕ್ಕೆ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿ, ಕಾಂಗ್ರೆಸ್ ಪಕ್ಷ, ಜನತಾದಳ, ಭಾರತ ಮುಕ್ತಿ ಮೋರ್ಚಾ, ದಲಿತ ಸೇನೆ, ರೈತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳು ನೇತೃತ್ವ ವಹಿಸಿದವು. ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿಯ ಜಾಫರ್ ಖಾನ್ ಮಿರಿಯಾನ್, ಸಿದ್ದಲಿಂಗಯ್ಯ ಸ್ವಾಮಿ, ಪ್ರದೀಪ್ ತಿರುಮಲಾಪುರ್, ಮಲ್ಲಮ್ಮ ಕೋಡ್ಲಿ, ಕಾಂಗ್ರೆಸ್ನ ಸುಭಾಷ್ ರಾಠೋಡ್, ಅನಿಲ್ ಜಮಾದಾರ್, ಗೋಪಾಲ್ ರೌಕಟ್ಟಿಮನಿ, ಬಸವರಾಜ್ ಮಲ್ಲಿ, ಗೌತಮ್ ಪಾಟೀಲ್, ಜೆಡಿಎಸ್ನ ರವಿಶಂಕರ್ ರೆಡ್ಡಿ, ಹನುಮಂತ್ ಪೂಜಾರಿ, ಬಸವರಾಜ ವಾಡಿ, ಓಮನ್ರಾವ್ ಕೊರ್ವಿ, ಭಾರತ ಮುಕ್ತಿ ಮೋರ್ಚಾದ ಮಾರುತಿ ಗಂಜಗಿರಿ, ಕಾಶಿರಾಮ್ ದೇಗಲ್ಮಡಿ, ದಲಿತ ಸೇನೆಯ ಕಾಶಿನಾಥ್ ಸಿಂಧೆ ಸೇರಿದಂತೆ ವಿವಿಧ ಪಕ್ಷಗಳು ಪ್ರಮುಖರು ಹೋರಾಟದಲ್ಲಿದ್ದರು. ಗೋಪಾಲರಾವ್ ಕಟ್ಟಿಮನಿ ಮಾತನಾಡಿ, ಕೇಂದ್ರ ಸರ್ಕಾರ ರೈತರ ಬೆನ್ನಿಗೆ ಚೂರಿ ಹಾಕಲು ಹೊರಟಿದೆ. ಇದರಿಂದ ರೈತರ ಅನುಕೂಲಕ್ಕಿಂತ ನಷ್ಟವೇ ಹೆಚ್ಚು. ಕೂಡಲೇ ಈ ಮಸೂದೆಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ರವಿಶಂಕರ್ ರೆಡ್ಡಿ ಮಾತನಾಡಿ, ಈ ಸರ್ಕಾರಗಳು ರೈತ ವಿರೋಧಿಯಾಗಿವೆ. ರೈತರ ಭೂಮಿಯನ್ನು ಕಸಿದುಕೊಂಡು ಕೈಗಾರಿಕರಣ ಮಾಡಲು ಹೊರಟಿದೆ ಎಂದು ಸರ್ಕಾರಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿಯಾಗಿವೆ. ಈ ಸರ್ಕಾರಗಳು ಪತನದ ದಿನಗಳು ಹತ್ತಿರ ಇವೆ. ಚಿಂಚೋಳಿ ಮತಕ್ಷೇತ್ರದ ಪ್ರಮುಖ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸುತ್ತೇವೆ ಎಂದು ಶಾಸಕ ಹಾಗೂ ಕಲಬುರಗಿ ಲೋಕಸಭಾ ಸಂಸದರು ಭಾಷೆ ಕೊಟ್ಟಿದ್ದರು. ಆದರೆ ಅವರು ಇದನ್ನು ಮರೆತಿದ್ದಾರೆ. ನಾಗರಾಳ್ ಜಲಾಶಯದಿಂದ ಮೊನ್ನೆ ಅವೈಜ್ಞಾನಿಕವಾಗಿ ಬಿಟ್ಟ ನೀರಿನಿಂದ ನಿರಾಶ್ರಿತರಿಗೆ ಪರಿಹಾರ ಇನ್ನೂ ನೀಡಿಲ್ಲ. ಸಾವಿರಾರು ಎಕರೆ ಭೂಮಿ ನೀರಿನಲ್ಲಿ ಮುಳುಗಿ ರೈತರ ಫಸಲುಗಳನ್ನು ಹಾಳಾಗಿವೆ. ಆದರೆ ತಾಲೂಕನ್ನು ಅತಿವೃಷ್ಟಿಯೆಂದು ಘೋಷಿಸಿಲ್ಲ ಎಂದು ಶಾಸಕರ ವಿರುದ್ಧ ಅವರು ಹರಿಹಾಯ್ದರು. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ, ಜೆಡಿಎಸ್ನ ಹಾಗೂ ಸಂಘರ್ಷ ಸಮಿತಿಯ ಹಾಗೂ ಭಾರತ ಮುಕ್ತಿ ಮೋರ್ಚಾದ ಪದಾಧಿಕಾರಿಗಳು ಮುಖಂಡರು ಹಾಜರಾಗಿ ಸಾಥ್ ಕೊಟ್ಟರು. ಈ ಹೋರಾಟದಿಂದ ಜನಜೀವನದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಚಿಂಚೋಳಿ ಸಿಪಿಐ ಮಹಾಂತೇಶ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಪಿಎಸ್ಎ ಸಂತೋಷ್ ರಾಠೋಡ್, ಪಿಎಸ್ಎ ರಾಜಶೇಖರ್ ರಾಠೋಡ್ ಸೂಕ್ತ ಬಂದೋಬಸ್ತ್ ವಹಿಸಿದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈ ಸೆವೆನ್ ನ್ಯೂಸ್, ಚಿಂಚೋಳಿ. ಇಲ್ಲ, ಇಡೀ ಕರ್ನಾಟಕದಲ್ಲಿ ರೈತರ ವಿರುದ್ಧ ಏನು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರಗಳು ರೈತ ವಿರೋಧಿ ಧೋರಣೆ ಅನುಸರಿಸಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್, ಲೇಬರ್ ಆ್ಯಕ್ಟ್ ಮತ್ತು ಎ ಪಿ ಎಂ ಸಿ ಆ್ಯಕ್ಟ್ಗೆ ಏನು ತಿದ್ದುಪಡಿ ತಂದಿದ್ದಾರೆ, ಆ ತಿದ್ದುಪಡಿಗಳಲ್ಲಿ ರೈತರಿಗೆ ಅತ್ಯಂತ ಹಾನಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ರೈತ ಸಂಘಟನೆಗಳು ಮತ್ತು ಪ್ರಗತಿಪರ ಎಲ್ಲ ಸಂಘಟನೆಗಳು ರಾಜ್ಯಾದ್ಯಂತ ಬಂದ್ ಕಾಲ್ ಮಾಡಿದ್ದವು. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಎಸ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪೂರ್ಣ ಕಾಂಗ್ರೆಸ್ ಕೂಡ ಇದಕ್ಕೆ ಬೆಂಬಲ ನೀಡಬೇಕು ಅನ್ನೋ ನಿರ್ಣಯ ತಗೊಂಡಿದ್ದರಿಂದ ನಾವೆಲ್ಲ ಚಿಂಚೋಳಿ ಬ್ಲಾಕ್ ಮತ್ತು ಕಾಳಗಿ ಕೋಡ್ಲಿ ಬ್ಲಾಕ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಳಗಿ ಕೋಡ್ಲಿನಲ್ಲಿ ಮತ್ತು ಚಿಂಚೋಳಿನಲ್ಲಿ ಈ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಅವ್ರ ಜೊತೆ ನಾವು ಕೂತ್ಕೊಂಡೀವಿ. ಇವತ್ತು ಇಲ್ಲ, ಈಗ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಸನ್ಮಾನ್ಯ ದೇವರಾಜ್ ಅರ್ಸ್ ಅವರು ಇದ್ದಾಗ ಇಂದಿರಾ ಗಾಂಧೀಜಿ ಅವರ ನೇತೃತ್ವದಲ್ಲಿ ತಮಗೆಲ್ಲ ಗೊತ್ತಿದೆ ರೈತರಿಗೆ ಎಷ್ಟು ಪ್ರೊಟೆಕ್ಷನ್ ಆ ಆ್ಯಕ್ಟ್ನಲ್ಲಿ ಕೊಡಲಾಗಿತ್ತು ಅಂಥೇಳಿ. ಮತ್ತು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳು, ಬಿಗ್ ಬಿಸ್ನೆಸ್ಮೆನ್ಗಳು ಎಲ್ಲರೂ ಕೂಡ ಬಂದು ಬೇಕಾಬಿಟ್ಟಿ ಜಮೀನಿ ಖರೀದಿ ಮಾಡ್ಬೋದು. 216 ಎಕರೆವರೆಗೆ ಒಂದು ಯೂನಿಟ್ ಖರೀದಿ ಮಾಡ್ಬೋದು ಅಂಥೇಳಿ ಏನು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇದರಲ್ಲಿಂದ ನಾನು ಇಡೀ ಕರ್ನಾಟಕದಲ್ಲಿ ಮಾತಾಡೋದಿಲ್ಲ, ಆದರೆ ಚಿಂಚೋಳಿನಲ್ಲಿ ಈಗಾಗಲೇ ನಮ್ಮ ಶಾದಿಪುರ್ ಕೊಂಚಾವರಂವರೆಗೆ ಆಂಧ್ರ ತೆಲಂಗಾಣದವರು ಬಂದು ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ ಇಲ್ಲಿಗಲ್ ಪರ್ಚೇಸ್ ಆಫ್ ಲ್ಯಾಂಡ್ಸ್. ನಮ್ಮಲ್ಲಿ ಚಿಂಚೋಳಿ ಪೋಲಕ್ಪಳ್ಳಿವರೆಗೆ ಕೂಡ ಇವತ್ತು ಲ್ಯಾಂಡ್ ಪರ್ಚೇಸ್ ಆಗ್ತಾ ಇದೆ. ಈ ಕಾನೂನು ಒಂದು ವೇಳೆ ಪಾಸ್ ಆದರೆ, ಇವತ್ತು ಪಾಸ್ ಆಗಿದೆ ಆರ್ಡಿನೆನ್ಸ್ ಪಾಸ್ ಆಗಿದೆ, ಇದರ ಮುಖಾಂತರ ನಮ್ಮ ಸಾವಿರಾರು ಚಿಂಚೋಳಿ ರೈತರ ಜಮೀನುಗಳು ಅವರು ಖರೀದಿ ಮಾಡೋರಿದ್ದಾರೆ. ಹಾಗಾಗಿ ಇದು ರೈತರಿಗೆ ಕೊಡ್ತಕ್ಕಂಥ ಕೊಡ್ಲಿ ಪೆಟ್ಟು ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಿನ ಹೃದಯವೇ ಕಿತ್ಕೊಂಡು ಹೊರಗೆ ಹಾಕ್ದಂಗೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ರೈತರ ಹಿತ ಕಾಪಾಡೋಗೋಸ್ಕರ ಇವತ್ತು ಇಡೀ ದೇಶದಲ್ಲಿ
2019ರಲ್ಲಿ ಇಡೀ ದೇಶದಲ್ಲಿ 11,000 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಸರ್ಕಾರ ವರದಿ ಇದೆ. ಡೇಲಿ ವೇಜಸ್ನವರು 32,000 2019ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಸರ್ಕಾರದ ವರದಿ ಇದೆ. ಹಾಗಾಗಿ 42,000 ಜನ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಅವರಿಗೆ ರಕ್ಷಣೆ ಬೇಕೇ ವಿನ ರಣಹದ್ದುಗಳು ಎದುರಿಗೆ ರೈತರಿಗೆ ಹಾಕಬಾರ್ದು. ಅದಕ್ಕೆ ರಕ್ಷಣೆ ಕಿತ್ಕೊಳ್ತಾ ಇದೆ ಈ ಸರ್ಕಾರ. ಮತ್ತು ಕಾರ್ಪೊರೇಟ್ ಕಂಪ್ನಿಗಳ ಎದುರು, ಬಿಗ್ ಬಿಸ್ನೆಸ್ ಮ್ಯಾನ್ಗಳ ಎದುರು ನಮಗೆ ರಣಹದ್ದುಗಳ ಎದುರು ಹಾಕ್ತಾ ಇದ್ದಾರೆ. ಇದು ರೈತರಿಗೆ ಮಾಡ್ತಕ್ಕಂಥ ದ್ರೋಹ, ಅನ್ಯಾಯ. ಅದಕ್ಕೆ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಲ್ಲ, ನಾವು ನಿನ್ನೆ ಇವತ್ತು ಮೀಡಿಯಾದಲ್ಲಿ ಎಲ್ಲನೂ ಬಂದಿದೆ. ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲ ಇದೆ ಅಂಥೇಳಿನೂ ಬಂದಿದೆ. ಮತ್ತು ಯಾರು ಮಾಡಿದರೂ ಕೂಡ ಈ ರೈತ ಹೋರಾಟಕ್ಕೆ ಬೆಂಬಲನೇ. ನಾವು ಮತಕ್ಷೇತ್ರದ ಸಮಸ್ಯೆಗಳು ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿದೆ. ಇಲ್ಲಿಯ ಶಾಸಕರಿಗೆ ಚಿಂಚೋಳಿಯ ಸಮಸ್ಯೆ ಅರಿವೇ ಇಲ್ಲ. ನಮ್ಮಲ್ಲಿ ಅನೇಕ ಜಮೀನು ಮುಳುಗಡೆ ಆಯಿತು, ಸಮೀಕ್ಷೆ ಆಗಲಿಲ್ಲ, ಪರಿಹಾರ ಇಲ್ಲ. ಈಗ ಅತಿವೃಷ್ಟಿಯಿಂದ ಅನೇಕ ನಮ್ಮ ಬೆಳೆಗಳು ಹಾಳಾದವು, ಸಮೀಕ್ಷೆನೂ ಇಲ್ಲ, ಪರಿಹಾರನೂ ಇಲ್ಲ. 1,000ಕ್ಕಿಂತ ಮೇಲೆ ಮನೆಗಳು ಬಿದ್ದವು ಹಳ್ಳಿಗಳಲ್ಲಿ ಮತ್ತು ನಮ್ಮ ಚಿಂಚೋಳಿ ಲೋಕಲಲ್ಲಿ. ಆ ಮನೆಗಳು ಯಾರು ಎಷ್ಟು ಮನೆಗಳು ಬಿದ್ದವು ಅನ್ನೋದು ಸಮೀಕ್ಷೆ ಇಲ್ಲ, ಅವರಿಗೆ ಪರಿಹಾರ ಇಲ್ಲ. ಇವರಿಗೆ ಜನಸಾಮಾನ್ಯರ ರೈತರ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ. ಇವರು ಬರೇ ನಾಟಕ ಮಾಡ್ತಕ್ಕಂಥ ಕಂಪನಿ ಇದು. ಹೌದು, ನಾನು ನೋಡಿದಂಗೆ ಕನಿಷ್ಠ 1,000 ಮನೆಗಳು ಬಿದ್ದಿದ್ದಾವೆ, ಹಾಳಾಗಿದ್ದಾವೆ ಮೊನ್ನೆ ಅತಿವೃಷ್ಟಿಯಿಂದ. ಈಗ 100,000 ಎಕರೆ ಜಮೀನು ಮುಳುಗಡೆ ಆಗಿದೆ. ಅದು ಸಮೀಕ್ಷೆ ಇಲ್ಲಿವರೆಗೂ ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ. ಪರಿಹಾರ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಇವರಿಗೆ ದುಡ್ಡೇ ಇಲ್ಲ ಅಂತ ಹೇಳ್ತ ಮಾತು ಕೇಳಿದ್ರೆ ದುಡ್ಡೇ ಇಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ನಮ್ಮ ಪಕ್ಷದ ಕಡೆಯಿಂದ ತಹಸೀಲ್ದಾರ ಚಿಂಚೋಳಿ ಮತ್ತು ತಹಸೀಲ್ದಾರ್ ಕಾಳ್ಗಿಯವರಿಗೆ ಕೊಟ್ಟಿದ್ದೇವೆ. ನಮ್ಮ ಪಕ್ಷದ ಪರವಾಗಿ ಪರಿಹಾರಕ್ಕೋಸ್ಕರ ಆಗ್ರಹಿಸಿ ನಾವು ಮೆಮೊರಾಂಡಮ್ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಕೊಟ್ಟಿದ್ದೇವೆ.